ಈಗಷ್ಟೇ ಬರುತ್ತಿರುವ ಸುದ್ದಿ, ಮಂಗಳಾ ಸುರೇಶ್ ಸುರೇಶ್ ಅಂಗಡಿಯವರ ಪತ್ನಿ ಅವರಿಗೆ ಬೆಳಗಾವಿ ಲೋಕಸಭಾ ಉಪಚುನಾವಣೆಗೆ ಟಿಕೆಟ್ ಅನ್ನು ಭಾರತೀಯ ಜನತಾ ಪಕ್ಷ ದಯಪಾಲಿಸಿದೆ. ಅಳೆದು ಸುರಿದು ಅಳೆದು ಸುರಿದು ಅಚ್ಚರಿ ಮೂಡಿಸುವ ರೀತಿಯಲ್ಲಿ ಜಗದೀಶ್ ಶೆಟ್ಟರ್ ಸೊಸೆಗೆ ಅವರು ಟಿಕೆಟ್ ಕೊಡೋದಕ್ಕೆ ನಕಾರ ಮಾಡಿ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಸುರೇಶ್ಗೆ ಅವರು ಕೊಟ್ಟಿದ್ದಾರೆ. ಬಸವ ಕಲ್ಯಾಣ ವಿಧಾನಸಭಾ ಉಪಚುನಾವಣೆಗೆ ಶರಣು ಸಲಗಾರ್ ಅನ್ನೋರಿಗೂ ಮಸ್ಕಿನಲ್ಲಿ ಗೊತ್ತಿತ್ತು, ಪ್ರತಾಪ್ಗೌಡ ಪಾಟೀಲ್ ಅವರಿಗೂ ಟಿಕೆಟ್ ಅನ್ನು ನೀಡಲಾಗಿದೆ ಅಂತ ಬಿಜೆಪಿ ಈಗ ಪ್ರಕಟ ಮಾಡಿದೆ. ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ದಿವಂಗತ ಸುರೇಶ್ ಅಂಗಡಿಯವರ ಪತ್ನಿ ಮಂಗಳಾ ಅವರಿಗೆ ಟಿಕೆಟ್ ಅನ್ನು ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಇದು ಈಗಷ್ಟೇ ಬರ್ತಾ ಇರೋ ಸುದ್ದಿ, ಇನ್ನೂ ತೀರ್ಮಾನ ಆಗಿರಲಿಲ್ಲ, ಹಾಗಾಗಿ ಈಗ ತೀರ್ಮಾನ ಮಾಡಿ ಆ ಚೆಕ್ ತಂದಿದ್ದಾರೆ. ಸರ್ಪ್ರೈಸ್ ಏನಿಲ್ಲ, ಮಸ್ಕೀನು ಮತ್ತು ಶರಣು ಸಲಗಾರದು ಎರಡು ಮಾತಲ್ಲಿತ್ತು. ಬೆಳಗಾವಿದು ಬೇರೆ ದಿನಗಳಾಗಿದ್ದರೆ ನನಗೂ ಸರ್ಪ್ರೈಸ್ ಆಗ್ತಿರಲಿಲ್ಲ. ಏನೋ ಹೋಗಿದ್ದಾರೆ, ಅನುಕಂಪನೂ ಇರಬೇಕು ಪ್ರಾಬಬ್ಲಿ, ಹಂಗಾಗಿ ಅವ್ರು ಹೆಂಡತಿ ಕೊಟ್ಟಿದ್ದಾರೆ ಅಂತನು. ಬಟ್ ಭಾರತೀಯ ಜನತಾ ಪಕ್ಷದ ಎರಡು ಘಟನೆಗಳನ್ನು ನಾನು ಹೇಳಲೇಬೇಕು, ಎರಡು, ಒಂದು ಪ್ರಕಟಿತ ನಿರ್ಧಾರ ನಿಲುವು, ಇನ್ನೊಂದು ಒಂದು ಘಟನೆ, ಎರಡು ಹೇಳಲೇಬೇಕು. ನಾವು ಹೇಳೋದಿದ್ರೆ ನ್ಯೂಸ್ ಕಂಪ್ಲೀಟ್ ಆಗಲ್ಲ ಅಷ್ಟೆ. ಒಂದು ಫ್ಯಾಮಿಲಿ ಕುಟುಂಬದ ಒಳಗಡೆಯೇ ನಾವು ಇದನ್ನು ಎನ್ಕರೇಜ್ ಮಾಡಲ್ಲ ಅನ್ನೋದು ಇವರು. ಇಲ್ಲಿ ಎಕ್ಸೆಪ್ಷನ್ನು, ಒಂದು ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ನಾವು ಕೊಟ್ಟಿದ್ದೀವಿ ಅಂತ ನೀವು ಬೇಕಾದ್ರೆ ಅನ್ಕೋಬೋದು. ಅವರು ಇಲ್ಲ ಅಕಾಲಿಕವಾಗಿ ಹಂಗೆ ಆಗೋಯ್ತು, ಹಂಗಾಗಿ ಒಂದು ವಿಶೇಷ ಪ್ರಕರಣ ಅಂತ ಕೊಟ್ಟಿದ್ದೀವಿ ನಾವು, ತೊಂದರೆ ಇದಿಲ್ಲ ಅಂತ ಅನ್ಕೋತೀರೇನೋ ಅಂದರೆ. ಬಟ್ ಕುಟುಂಬ ಕುಟುಂಬನೇ ಅದು, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ನೀವೇನು ಬೇಕಾದ್ರೂ ಹೇಳ್ಬೋದು, ಕುಟುಂಬ ಕುಟುಂಬನೇ. ಯಾಕಂದರೆ ವಿಜಯೇಂದ್ರ ಯಡಿಯೂರಪ್ಪನವ್ರ ಮಗನಿಗೆ ತಿರಸ್ಕಾರ ಮಾಡಿದಾಗ ಇದೇ ಹೇಳಿದ್ರಿ. ಆದರೆ ಲೋಕಸಭೆಗೆ ಹೋಲಿಕೆ ಮಾಡಿ ಹೇಳೋದಾದರೆ ನನಗೆ ಆಶ್ಚರ್ಯಕರನೋ ಇನ್ನೊಂದು ಕಾಣೋದು. ಈಗ ನೀವು ತೇಜಸ್ವಿ ಸೂರ್ಯ ತಂದ್ರಿ ಮಾಡಿದ್ರಿ, ಅನಂತಕುಮಾರ್ ಪತ್ನಿಗೆ ಡಿನೈ ಮಾಡಿದ್ರಿ, ಹೌದು ಹಾಗಾಗಿತ್ತಿದ್ದು ಅಲ್ವಾ, ಅವ್ರಿಗೆ ಕೊಡ್ಲಿಲ್ಲ. ಹಾಗಾಗಿ ಅಷ್ಟರ ಮಟ್ಟಿಗೆ ಅದು ಒಂದು ಅಚ್ಚರಿಯನ್ನು ತರಬಹುದಷ್ಟೇ, ಅದರ್ವೈಸ್ ನನಗೇನು ಅಚ್ಚರಿ ಇಲ್ಲ. ಓಕೆ, ಆ ಎರಡು ವಿಷಯಗಳಲ್ಲಿ ಮತ್ತೆ ಜನಕ್ಕೆ ಬಿಟ್ಟಿದ್ದು ಫೈನಲಿ ಆಯ್ಕೆ ಮಾಡಬೇಕು. ಒಂದು ಪಕ್ಷ ಒಂದು ನಿರ್ಧಾರಕ್ಕೆ ಬಂದಾಗ ಅದನ್ನು ಜನರ ಮುಂದೆ ಸೀಳು ಹೊಡೆದಂಗೆ ಹೇಳಿದ್ದೀವಿ ತೀರ್ಮಾನ ಅಂತ ಹೇಳಲಿಕ್ಕೆ ಬರಲ್ಲ ಅನ್ನೋದನ್ನ ಬಿಜೆಪಿ ಅರ್ಥ ಮಾಡ್ಕೋಬೇಕು. ಓಕೆ, ಸಮಯಕ್ಕೆ ಬಂದಾಗ ಅವ್ರು ಬದಲಾಗ್ತಾರೆ, ಸಮಯದಲ್ಲಿ ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಹೇಳ್ಬೇಕು. ಅದಕ್ಕೆ ದೊಡ್ಡ ಸೈದ್ಧಾಂತಿಕವಾಗಿ ನಾವು ಕುಟುಂಬದ ಇದನ್ನು ಬಿಡೋದಿಲ್ಲ, ಹಾಗೆ ಮಾಡಲ್ಲ, ಹೀಗೆ ಮಾಡಲ್ಲ ಅಂತ ಸೀಳು ಹೊಡೆದಂಗೆ ಹೇಳ್ಬಿಟ್ಟಿದ್ದೀವಿ ಅಂತ ಹಂಗೆ ಹೇಳೋಕ್ಕಾಗಲ್ಲ ಅನ್ನೋದನ್ನು ಅರಿಬೇಕಷ್ಟೇ. ಅಂದರೆ ಇನ್ನು ಮುಂದೆ ಅವರು ರಾಜಕಾರಣದಲ್ಲಿ ಆಗುತ್ತೆ, ಮುಂದಿನ ಅದನ್ನು ಬಳಸ್ಕೊಳಕ್ಕಾಗಲ್ಲ ಅವರು. ಅಲ್ಲ, ನಾನು ಹೇಳಿದ್ದು ಯಾಕಂದ್ರೆ ದಟ್ಸ್ ಓ ವಿಟೀಸ್ ತಾನೆ, ಹೌದು ಅವ್ರ ನಿಯಮನೇ ಹಾಗೆ ತಾನೆ ಮತ್ತೆ ಅಲ್ವಾ. ಎಸ್ ಸರ್.